ಅಹಿಂದ ರಾಜಕಾರಣಕ್ಕೆ ಬ್ರೇಕ್. ನಾನು ಲಕ್ಷ್ಮಣ ಹುಗಾರ್. ಇವತ್ತಿನ ವಿಷಯ ಅಹಿಂದ ರಾಜಕಾರಣ ಮಾಡ್ತಾ ಇದ್ದಂಥ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬ್ರೇಕ್ ಆಗ್ತಾ ಇದೆಯಾ, ಮೂಗುದಾರ ಆಗ್ತಾ ಇದೆಯಾ? ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಏಕಪಕ್ಷೀಯವಾಗಿ ಅನೇಕ ತೀರ್ಮಾನಗಳನ್ನು ಕೈಗೊಂಡಿದ್ರು. ಅವರೊಬ್ಬ ಕಾಂಗ್ರೆಸ್ ನಾಯಕರಾಗಿ ತೀರ್ಮಾನ ಕೈಗೊಳ್ತಾ ಇರಲಿಲ್ಲ, ಕೆಲವೇ ಕೆಲವು ಭಟ್ಟಂಗಿಗಳ ಮಾತನ್ನ ಕೇಳಿ ಅನೇಕ ತೀರ್ಮಾನ ಕೈಗೊಂಡಿದ್ರು. ಆ ತೀರ್ಮಾನಗಳು ಇವತ್ತು ಅವರಿಗೆ ಮುಳುವಾಗ್ತಾ ಇದೆ ಅನ್ನೋದು. ಮತ್ತೊಂದು ಕಡೆ ಪರ್ಯಾಯ ರಾಜಕೀಯ ಶಕ್ತಿಯನ್ನು ಹೈಕಮಾಂಡ್ ಬಹಳ ಸೂಚ್ಯವಾಗಿ ಸೂಕ್ಷ್ಮವಾಗಿ ರಾಜಕೀಯ ಲೆಕ್ಕಾಚಾರದಲ್ಲಿ ತಂದು ನಿಲ್ಲಿಸ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಅವರನ್ನ 8 ತಿಂಗಳ ಕಾಲ ಹೊರಗಿಟ್ಟಂತಹ ಹೈಕಮಾಂಡ್ ಈಗ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ಸಿದ್ದರಾಮಯ್ಯ ಅವರೇ ಹುಷಾರಾಗಿರಿ ಅನ್ನುವಂಥ ಒಂದು ಸಂದೇಶ ರವಾನಿಸಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ಬಗ್ಗೆ ಚರ್ಚೆ ಮಾಡ್ತೇನೆ. ಆದರೆ ಈಗ ರಾಜ್ಯ ಬಿಜೆಪಿ ಮತ್ತು KJP ವಿಲೀನದ ಬೆಳವಣಿಗೆ ಕಂಡು ಬಂದಿದೆ. ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ BSY ಜೊತೆಗೆ ಅವರ ಬದ್ಧವೈರಿ ಕೇಂದ್ರದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಈಶ್ವರಪ್ಪ ಅನೇಕ ಮುಖಂಡರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಏನು ಬೆಂಗಳೂರಿನ ಪ್ರತಿಷ್ಠಿತ ಪಂಚತಾರಾ ಹೋಟೆಲ್ನಲ್ಲಿ BJP KJPಯ ನಾಯಕರ ಸಭೆ ನಡೀತಾ ಇದೆ. ಸೊ ಬೆಂಗಳೂರಿನ ಪಂಚತಾರಾ ಹೋಟೆಲ್ನಲ್ಲಿ KJP BJP ವಿಲೀನದ ಮಹತ್ವದ ಸಭೆ ನಡೀತಾ ಇದೆ. ಈಗಾಗಲೇ ಯಡಿಯೂರಪ್ಪ ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರು ಆ ಬಹುತ್ತಿನ ಚರ್ಚೆಯನ್ನು ಶುರು ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ BJP KJP ನಾಯಕರ ಸಭೆ ಕೂಡ ಅಂತ್ಯ ಆಗುತ್ತೆ. ಸೊ ಯಡಿಯೂರಪ್ಪ ಕಳೆದ 1 ವರ್ಷದಿಂದಲೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಈಗ ಪಂಚತಾರಾ ಹೋಟೆಲ್ನಲ್ಲಿ ಸ್ವತಃ ಅನಂತಕುಮಾರ್ ಅವರೇ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ತಾವು ಬರಬೇಕು ಅನ್ನುವಂಥ ಆಹ್ವಾನ ನೀಡಲಿಕ್ಕೆ ಈಗಾಗಲೇ ತೆರಳಿದ್ದಾರೆ. ಅಷ್ಟೇ ಅಲ್ಲ, ಈಶ್ವರಪ್ಪ, ಅನಂತಕುಮಾರ್, ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ನಾಯಕರು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಬಹುತೇಕ ಭಾರತೀಯ ಜನತಾ ಪಕ್ಷ ಮತ್ತು KJP ವಿಲೀನ ಆಗುವಂಥದ್ದು, ಅಂದರೆ ಭಾರತೀಯ ಜನತಾ ಪಕ್ಷದ KJP ವಿಲೀನ ಆಗುವಂಥ ದಿನ ಮಾತ್ರ ಬಾಕಿ ಇದೆ. ಬಹುತೇಕ ಆ ಒಂದು ಬೆಳವಣಿಗೆ ಈಗ ನಡೀತಾ ಇದೆ. ಸೊ ಈಗಾಗಲೇ ತಾವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಆ ಪಂಚತಾರಾ ಹೋಟೆಲ್ನಲ್ಲಿ ಯಡಿಯೂರಪ್ಪ ಜೊತೆಗೆ ಮಾತುಕತೆ ನಡೆಸಲಿಕ್ಕೆ ಅಧಿಕೃತ ಆಹ್ವಾನವನ್ನು ಕೊಡಲಿಕ್ಕೆ ಮಾಜಿ CM ಜಗದೀಶ್ ಶೆಟ್ಟರ್, BJP ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಕೊನೆ ಹೊತ್ತಿನಲ್ಲಿ ಕೊನೆಗಳಿಗೆಯಲ್ಲಿ ಅವರು ಕೂಡ ಯಡಿಯೂರಪ್ಪ ಜೊತೆಗೆ ಮಾತುಕತೆಗೆ ತೆರಳಿದ್ದಾರೆ. ಸೊ ಚರ್ಚೆ ಮುಂದುವರೆದಿದೆ. ಸೊ ಬಹುತೇಕ ಕೆಲ ಹೊತ್ತಿನಲ್ಲಿ ಈ ಚರ್ಚೆ ಕೂಡ ಅಂತ್ಯ ಆಗುತ್ತೆ. ಇದು ರಾಜ್ಯ ರಾಜಕಾರಣದ ಒಂದು ಅಚ್ಚರಿ ಬೆಳವಣಿಗೆ ಅಂತ ತಾವು ಹೇಳಬಹುದು. ಆದರೆ ಇದು ನಿರೀಕ್ಷಿತ ಆಗಿತ್ತು. ಯಾಕಂತಂದರೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಯಡಿಯೂರಪ್ಪ ಬೇಕಾಗಿತ್ತು, ಯಡಿಯೂರಪ್ಪ ಕೂಡ ಭಾರತೀಯ ಜನತಾ ಪಕ್ಷ ಬೇಕಾಗಿತ್ತು. ಸೊ ಅಂತಿಮವಾಗಿ ಈಗ ಮಹತ್ವದ ಘಟ್ಟ ಯಡಿಯೂರಪ್ಪ ಮತ್ತು BJPಯ ಪ್ರಮುಖ ನಾಯಕರ ಜೊತೆಗೆ ಒಂದು ಮಹತ್ವದ ಚರ್ಚೆ ನಡೀತಾ ಇದೆ. ಈ ಚರ್ಚೆಯ ವೇಳೆ KJPಯ 4 ಶಾಸಕರು ಕೂಡ ಹಾಜರಿದ್ದಾರೆ. ಯಾಕಂತಂದರೆ ಆ 4 ಶಾಸಕರು ಯಡಿಯೂರಪ್ಪ ಜೊತೆಗೆ BJPಗೆ ಸೇರಿದರೆ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಅವರು ಬಚಾವಾಗ್ತಾರೆ, ಇಲ್ಲದೆ ಹೋದರೆ ಆ ಅಪಾಯ ಅವರ ತಲೆ ಮೇಲಿದೆ. ಹಾಗಾಗಿ ಈ ಹೊತ್ತು ಆ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಇದು ಈಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು. ಬಹುತೇಕ ಕೆಲ ಹೊತ್ತಿನಲ್ಲಿ ಆ ಸಭೆ ಕೂಡ ಅಂತ್ಯ ಆಗುತ್ತೆ. ಇನ್ನೇನು ಬಾಕಿ ಇರತಕ್ಕಂಥದ್ದು, KJP BJP ಅಧಿಕೃತವಾದಂಥ ವಿಲೀನ ಯಾವತ್ತಾಗುತ್ತೆ, ಅದು ಯಾವ ದಿನ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಚರ್ಚೆ, ಈ ಒಂದು ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಒಂದು ಮಹತ್ವದ ಘಟನೆ ಅಂತಲೂ ಹೇಳ್ಬೋದು. ಸೊ ಈ ಬನ್ನಿ ಬನ್ನಕ್ಕೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಪ್ರತಿನಿಧಿ ವೀರೇಂದ್ರ. ವೀರೇಂದ್ರ, ರಾಜಕಾರಣದಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗೋದಿಲ್ಲ, ಎಲ್ಲವೂ ಕೂಡ ಉಲ್ಟಾ ಪಲ್ಟ ಅನೇಕ ರೀತಿಯ ಏಳುಬಿಳುಗಳಾಗಿದ್ದಾವೆ. ಬಹುತೇಕ ಇವತ್ತು ಭಾರತೀಯ ಜನತಾ ಪಕ್ಷ KJP ಒಂದಾಗುವಂತ ಕಾಲ ಸನ್ನಿಹಿತ ಆಗಿದೆ. ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಯಡಿಯೂರಪ್ಪ ಜೊತೆಗೆ ಅವರ ಬದ್ಧವೈರಿ ಅನಂತಕುಮಾರ್ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. BJPಯ ಪ್ರಮುಖ ನಾಯಕರಿದ್ದಾರೆ, KJPಯ ಪ್ರಮುಖ ನಾಯಕರು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ಹೊತ್ತಿನಲ್ಲಿ ಸಭೆ ಮುಕ್ತಾಯ ಆಗುತ್ತೆ. ಸೊ ಈಗಿರ್ತಕ್ಕಂಥದ್ದು ವಿಲೀನಕ್ಕೆ ದಿನ ಮಾತ್ರ ನಿಗದಿ ಮಾಡುವಂಥದ್ದು. ಹಾಗಾದರೆ ಯಡಿಯೂರಪ್ಪ ಈ ಒಂದು ಚರ್ಚೆಯ ನಂತರ ಯಾವ ರೀತಿಯಾಗಿ ಅವರು BJPಯನ್ನು ಸೇರ್ತಾರೆ ಅನ್ನುವಂಥದ್ದು. ಅವರು ಕೇವಲ ಶಸ್ತ್ರ ಬಿಟ್ಟು ಹೋಗ್ತಾರಾ, ಶಸ್ತ್ರ ಸಜ್ಜಿತರಾಗಿ ಹೋಗ್ತಾರಾ, ಕುದುರೆಯ ಲಗಾಮನ್ನು ಬಿಟ್ಟು ಹೋಗ್ತಾರಾ, ಕುದುರೆ ಲಗಾಮನ್ನು ತೆಗೆದುಕೊಂಡು ಹೋಗ್ತಾರಾ, ಈ ಪ್ರಶ್ನೆಗಳಿದ್ದಾವೆ. ಬಹುತೇಕ ಇದು ರಾಜ್ಯ ರಾಜಕೀಯದಲ್ಲಿ ಈ ಒಂದು ಹೊಸ ಒಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ಈ ಬೆಳವಣಿಗೆ ಬಹುತೇಕ ಇವತ್ತಿನ ಅಧಿಕೃತವಾದಂಥ ದಿನ ನಿಗದಿ ಆಗಬಹುದಾ ವೀರೇಂದ್ರ? ಖಂಡಿತ ಹುಗಾರ್, ಇವತ್ತು ನಡೀತಿರುವಂತಹ ಸಭೆ ಅದೆಲ್ಲದಕ್ಕೂ ಕೂಡ ದಿಕ್ಸೂಚಿ ಆಗುವಂತಹ ಒಂದು ಸಭೆ ಅನ್ನುವಂಥದ್ದು. ನೀವು ಕೇಳಿದ್ರಿ ಯಡಿಯೂರಪ್ಪನವರು ಶಸ್ತ್ರ ಬಿಟ್ಟು ಹೋಗ್ತಾರ ಅನ್ನುವಂಥದ್ದು, ಖಂಡಿತವಾಗಿಯೂ ಇಲ್ಲ. ಯಡಿಯೂರಪ್ಪನವರು ಇವತ್ತು ತಮ್ಮ ಶಸ್ತ್ರ ಅಂತ ಪರಿಗಣಿಸಿರುವಂಥದ್ದು ತಮ್ಮ ಬೆಂಬಲಿಗರನ್ನು, ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿ ಇವತ್ತು BJP ನಾಯಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಒತ್ತಾಯಪೂರ್ವಕವಾಗಿ ಅನಂತಕುಮಾರ್ ಅವ್ರನ್ನ ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಮೊದಲು ನಿಗದಿಯಾದಂಥ ಒಂದು BJPಯ ನಾಯಕರ ತಂಡ ಏನಿತ್ತು ಅದರಲ್ಲಿ ಅನಂತಕುಮಾರ್ ಅವರ ಹೆಸರಿರಲಿಲ್ಲ. ಈಗ ಅನಂತಕುಮಾರ್ ಅವ್ರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಯಾಕಂದರೆ ಏನೆಲ್ಲ ಚರ್ಚೆ ನಡೆಯುತ್ತೆ ಅವೆಲ್ಲವಕ್ಕೂ ಕೂಡ ಅನಂತಕುಮಾರ್ ಕೂಡ ಸಾಕ್ಷಿ ಆಗಬೇಕು ಅನ್ನುವಂಥದ್ದು.
ಈಗ ಈ ಕ್ಷಣಕ್ಕೆ ಅಲ್ಲಿ ಚರ್ಚೆ ನಡೆದಿರುವಂತದ್ದು ಯಡಿಯೂರಪ್ಪನವರ ಬೆಂಬಲಿಗರ ವಿಚಾರ, ಅದಾದ ನಂತರ ಅಂತಿಮ ದಿನಾಂಕದ ಬಗ್ಗೆ, ಸೇರ್ಪಡೆಯ ದಿನಾಂಕದ ಬಗ್ಗೆ ಚರ್ಚೆ ನಡೀಲಿಕ್ಕಿದೆ. ಹುಗಾರ್, ಖಂಡಿತವಾಗಿಯೂ ಯಡಿಯೂರಪ್ಪನವರು ತಮ್ಮೆಲ್ಲ ಬೆಂಬಲಿಗರು ಕೂಡ ಏನು ಮುಂದೆ ಒಂದು ಪಾತ್ರವನ್ನು ಕೊಡಬೇಕಾಗುತ್ತೆ, ಯಾವ ಜವಾಬ್ದಾರಿಯನ್ನು ಕೊಡಬೇಕಾಗುತ್ತೆ, ಆ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹಾಗೂ ತಾಂತ್ರಿಕ ಕಾರಣಗಳು, ಯಡಿಯೂರಪ್ಪನವರು ಇನ್ನು ಕೆಜೆಪಿ ರಾಜ್ಯಾಧ್ಯಕ್ಷರಲ್ಲ, ಬಿಜೆಪಿಯ ನಾಯಕರು ಅಂತ ಅನ್ಸ್ಕೊಳ್ಳಿಕ್ಕೆ ಕೆಲವು ತಾಂತ್ರಿಕ ಕಾರಣಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಅದು ಆ ಪ್ರಕ್ರಿಯೆಯನ್ನು ಪೂರ್ಣ ಮಾಡಲಿಕ್ಕೆ ಏನು ಪಕ್ಷಾಂತರ ಮಸೂದೆ, ಪಕ್ಷಾಂತರ ನಿಷೇಧ ಮಸೂದೆ ಇದೆ, ಆ ಮಸೂದೆಯ ಪ್ರಕಾರ ಮೂರನೇ ಎರಡು ಭಾಗದಷ್ಟು ಶಾಸಕರು ಬರಬೇಕಾಗುತ್ತೆ. ಆ ಶಾಸಕರ ಬಲವನ್ನು ಈಗಾಗಲೇ ಯಡಿಯೂರಪ್ಪನವರು ಪ್ರಸ್ತುತ ಮಾಡಿದ್ದಾರೆ. ಅದಾದ ನಂತರ ಇನ್ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥ ವಿಚಾರಗಳು ಕೂಡ ಈ ಸಭೆಯಲ್ಲಿ ಚರ್ಚೆ. ಒಂದು ಬೆಳಿಗ್ಗೆ ಈಶ್ವರಪ್ಪನವರು ಒಂದು ಮಾತನ್ನು ಹೇಳಿದ್ರು, ಬಹಳ ಒಂದು ರೀತಿ ಉಡಾಫಿಯಾಗಿ ಹೇಳಿದ್ರು. ಇದೆಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ, ಯಾವುದೇ ಬಿಜೆಪಿಯ ರಾಜ್ಯ ನಾಯಕರಾಗಲಿ ಕೇಂದ್ರ ನಾಯಕರಾಗಲಿ ಯಡಿಯೂರಪ್ಪನವರು ಆಹ್ವಾನ ಮಾಡೋದಿಲ್ಲ, ಆದರೆ ಅವರು ಬಿಜೆಪಿ ಸೇರ್ತಾರೆ, ಇದು ಮಾಧ್ಯಮಗಳ ಸೃಷ್ಟಿ ಅಂತೇಳಿ. ಈಗ ಅನಂತಕುಮಾರ್ ಕೂಡ ಹೋಗಿದ್ದಾರೆ ಕೊನೆ ಗಳಿಗೆಯಲ್ಲಿ, ಮೊದಲು ಬಿಜೆಪಿಯ ರಾಜ್ಯ ಪ್ರಮುಖರು ಸಭೆಗೆ ಹೋಗ್ತಾರೆ, ಚರ್ಚೆಯನ್ನು ಮಾಡ್ತಾರೆ, ಆದರೆ ಅಂತಿಮ ಗಳಿಗೆಯಲ್ಲಿ ಅನಂತಕುಮಾರ್ ಕೂಡ ಆ ಹೋಟೆಲ್ಗೆ ಹೋಗ್ತಾರೆ. ಹಾಗಾದರೆ ಬಹುತೇಕ ಯಡಿಯೂರಪ್ಪ ಬಿಜೆಪಿಯ ಮೇಲೆ ಒತ್ತಡವನ್ನು ತರುವ ಮೂಲಕ ನನ್ನ ಅನಿವಾರ್ಯತೆ ನಿಮಗಿದೆ ಅನ್ನುವಂಥದ್ದು ಸಾಬೀತು ಮಾಡುವಂಥ ಪ್ರಯತ್ನ ಅಂತ. ಬಹುಶಃ ಯಡಿಯೂರಪ್ಪನವರು ಹಿಂದೆ ನಂಬಿದಂತೆ ಈಗ ನಂಬುವಂತಹ ಪರಿಸ್ಥಿತಿಯಲ್ಲಿಲ್ಲ. ಏನೆಲ್ಲ ಆಗುತ್ತೆ ಅವೆಲ್ಲವೂ ಕೂಡ ಎಲ್ಲ ಪ್ರಮುಖರ ಎದುರಿನಲ್ಲೇ ಆಗಲಿ, ಹಾಗೂ ಎಲ್ಲವೂ ಕೂಡ ಅಧಿಕೃತವಾಗಲಿ ಹಾಗೂ ದಾಖಲೆಯಲ್ಲೇ ಆಗಲಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಯಡಿಯೂರಪ್ಪನವರಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಪಾತ್ರವಹಿಸಬೇಕಾದಂಥವರು ಅನಂತಕುಮಾರ್. ಯಡಿಯೂರಪ್ಪನವರು ಕಳೆದ ಒಂದು ತಿಂಗಳಿಂದಲೂ ಕೂಡ ಅನಂತಕುಮಾರ್ ಜೊತೆ ಚರ್ಚೆಯಲ್ಲಿ ಮಾತುಕತೆಯಲ್ಲಿದ್ದರು. ಇವತ್ತು ಕೂಡ ಈ ಸಭೆಯಲ್ಲಿ ಅನಂತಕುಮಾರ್ ಉಪಸ್ಥಿತರಿರಲೇಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಪಟ್ಟಾಗಿತ್ತು. ಅದೇ ಕಾರಣಕ್ಕಾಗಿ ಈಗ ಯಡಿಯೂರಪ್ಪನವರು ಅನಂತಕುಮಾರ್ ಅವರನ್ನ ಕರೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಬಹುಶಃ ಇವೆಲ್ಲವೂ ಕೂಡ ರಾಷ್ಟ್ರೀಯ ನಾಯಕರ ಎದುರು ಕೂಡ ಹೋಗುತ್ತೆ. ಯಡಿಯೂರಪ್ಪನವರು ವರದಿ ಮಾಡ್ತಾರೆ, ಈ ಕಡೆಯಿಂದ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷರು ಅವರು ಕೂಡ ವರದಿ ಮಾಡ್ತಾರೆ. ಇದರ ನಡುವೆ ಅನಂತಕುಮಾರ್ ಉಪಸ್ಥಿತರು ಇರಬೇಕು ಅನ್ನೋದು ಯಡಿಯೂರಪ್ಪನವರ ಒತ್ತಾಯ ಆಗಿತ್ತು. ಆ ಪ್ರಕಾರ ಈಗ ಅನಂತಕುಮಾರ್ ಬಂದಿದ್ದಾರೆ, ಚರ್ಚೆ ಮುಂದುವರೆದಿದೆ. ಹೋಗ ಅಂದ್ರೆ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ಕೆಜೆಪಿ ವಿಲೀನಗೊಳಿಸುವ ದಿನ ಮಾತ್ರ ಬಾಕಿ ಇದೆ ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಚರ್ಚೆಯಲ್ಲಿ ನಾಲ್ವರು ಕೆಜೆಪಿ ಶಾಸಕರು ಕೂಡ ಕರ್ಕೊಂಡು ಬಂದಿದ್ದಾರೆ ಅನ್ನೋದು. ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಬಚಾವಾಗಲಿಕ್ಕೆ, ತೂಗೋಕತ್ತಿಯಿಂದ ಬೀಸೋ ತೂಗೋಕಂತಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಡಿಯೂರಪ್ಪನವರು ಕೂಡ ಎಲ್ಲ ಲೆಕ್ಕಾಚಾರ ಇಟ್ಕೊಂಡೆ ಇವತ್ತು ದಾಖಲೆ ಅಂದ್ರೆ ಸಮಕ್ಷಮ ಅನ್ನುವಂಥದ್ದು. ಅನಂತಕುಮಾರ್ ಯಡಿಯೂರಪ್ಪ ಸಮಕ್ಷಮ ಆದರೆ ಬಹುತೇಕ ಯಾರೂ ಕೂಡ ವಿರೋಧ ಮಾಡಲಾರರು, ಆ ಕಾರಣಕ್ಕಾಗಿ ಈ ಒಂದು ಚರ್ಚೆನ ಅಂತ. ಖಂಡಿತವಾಗಿಯೂ ಹುಗಾರ್, ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಬರುವಾಗ ದೂಷಿಸಿದ್ದೇ ಅನಂತಕುಮಾರ್ ಅವರನ್ನ ಪ್ರಮುಖವಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಒಗ್ಗೂಡುವಾಗ ಅನಂತಕುಮಾರ್ ಇಲ್ಲದೆ ಹೋದ್ರೆ ಅದು ಅಧಿಕೃತತೆಗೆ ಒಂದಷ್ಟು ತೊಡಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅನಂತಕುಮಾರ್ ಅವರನ್ನ ಕರೆಸ್ಕೊಂಡಿದ್ದಾರೆ ಅನ್ನೋದು. ಬಹುಶಃ ಇದೇ ಸಭೆಯಲ್ಲಿ ಸೇರ್ಪಡೆಯ ದಿನಾಂಕದ ಬಗ್ಗೆ ಯಡಿಯೂರಪ್ಪನವರು ಈಗಾಗಲೇ ಒಂದು ದಿನಾಂಕವನ್ನ ಎದುರಿಟ್ಟಿದ್ದಾರೆ, ಅದು January 18 ಅನ್ನುವಂಥದ್ದು. ಆದರೆ ಬಿಜೆಪಿಯ ನಾಯಕರು ಆ ದಿನಾಂಕಕ್ಕೆ ಸಹಮತವನ್ನು ವ್ಯಕ್ತಪಡಿಸಿಲ್ಲ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಬಹುಶಃ ಈ ಸಭೆಯ ಅಂತ್ಯದ ಒಳಗೆ ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಕೆಜೆಪಿಯನ್ನ ವಿಲೀನಗೊಳಿಸುವಂತ ಒಂದು ಅಂತಿಮ ದಿನಾಂಕ ಕೂಡ ಇದೇ ಸಭೆಯಲ್ಲಿ ಅಂತಿಮ ಆಗಿ ಅದು ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಘೋಷಣೆ ಇವತ್ತೇ ಆಗ್ಬೋದು ಅಥವಾ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಆದ ನಂತರ ಆಗ್ಬೋದು. ಹೂಗಾರ್. ಎಸ್ ವೀರೇಂದ್ರ, ನಮ್ಮ ಪ್ರತಿನಿಧಿ ವೀರೇಂದ್ರ ಹೆಚ್ಚಿನ ಮಾಹಿತಿ ನೋಡಿದ್ರೆ ಇನ್ನೂ ಕೂಡ ಸಭೆ ನಡೀತಾ ಇದೆ, ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ಮತ್ತು ಕೆಜೆಪಿ ಕೂಡ ತನ್ನ ಮುಂದಿನ ದಾರಿ ಸ್ಪಷ್ಟಪಡಿಸಲಿಕ್ಕೆ ಒಂದಾಗುವಂಥದ್ದು ಅನಿವಾರ್ಯ ಇದೆ. ಬಹುತೇಕ ಅವ್ರ ಮೇಲೆ ಆರೋಪಗಳು ಏನೇನು ಮಾಡ್ಕೊಂಡಿದ್ರು, ಯಾವ ರೀತಿ ಬೀದಿಯಲ್ಲಿ ಹಾದಿ ಬೀದಿಯಲ್ಲಿ ಹೊಡೆದಾಡಿದ್ರು, ಅದು ಪ್ರಶ್ನೆ ಬೇರೆ. ರಾಜಕಾರಣ ಎಂಥ ವೈರಿಗಳನ್ನಾದರೂ ಕೂಡ ಒಂದುಗೂಡಿಸುತ್ತೆ. ಆ ಒಂದುಗೂಡುವಂಥ ಪ್ರಕ್ರಿಯೆ ಈಗ ಮತ್ತೆ ಶುರುವಾಗಿದೆ. ಸೊ ಬಹುತೇಕ ಒಂದಾಗಿ ಅವ್ರು ಹೊರಗೆ ಬರ್ತಾರಾ ಅಥವಾ ಒಂದಾಗಲಿಕ್ಕೆ ದಿನಾಂಕ ನಿಗದಿ ಮಾಡ್ತಾರಾ, ಆ ಮಾಹಿತಿ ಕೂಡ ಬಹುತೇಕ ಕೆಲವು ಹೊತ್ತಿನಲ್ಲಿ ಸಿಗುತ್ತೆ. ಸೊ ನಾನು ಈಗ ಅಹಿಂದ ರಾಜಕಾರಣಕ್ಕೆ ಬ್ರೇಕ್ ಅನ್ನುವಂಥ ವಿಷಯವನ್ನು ಇವತ್ತಿನ ನ್ಯೂಸ್ ಅವರ್ನಲ್ಲಿ ತೆಗೆದುಕೊಂಡಿದ್ದೇನೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನನ್ನ ಜೊತೆಗೆ ಅನೇಕ ಅತಿಥಿಗಳು ಕೂಡ ಸೇರ್ಕೊಳ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.